ರೇ ಯಾರು ರೀ ಪಬ್ಲಿಕ್ ಟಾಯ್ಲೆಟ್ ಇನ್ಚಾರ್ಜ್? ಸರ್, ಅವನಿಗೆ ಸ್ವಲ್ಪ ತಲೆ ಸರಿ ಇಲ್ಲ. ಹೌದು, ಆದರೆ ಅವನು ತುಂಬ ಒಳ್ಳೆಯವನು, ಯಾರಿಗೂ ತೊಂದರೆ ಕೊಡಲ್ಲ ಸರ್. ನೀವು ತಿಳ್ಕೊಂಡಿರೋ ಹಾಗೆ ಅವನು ಕೆಟ್ಟವನಲ್ಲ ಸರ್. ಅವನೊಬ್ಬ ಹುಚ್ಚ. ಅವನ ಹುಚ್ಚನೇ ಆದರೂ ಪ್ರಾಣಿ ಪಕ್ಷಿಗಳಿಗೆಲ್ಲ ದಿನಾ ಊಟ ಹಾಕ್ತಾನೆ. ಅವನು ಹೊಟ್ಟೆಗೆ ಇಟ್ಟಿರುತ್ತೋ ಇಲ್ವೋ ಅದು ಮಾತ್ರ ಗೊತ್ತಿಲ್ಲ. ನಾನಿವತ್ತು ಬದುಕಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಅವ್ರ ಹುಚ್ಚ ಅಂತ ಎಲ್ರಿಗೂ ಗೊತ್ತು, ಆದರೆ ಅವ್ರು ಯಾರು ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಸಿಲಿಂಡ್ರು, ಮುದ್ದೆ, ಪಿಲ್ಲರು, ಗಾಬ್ರಿ, ಲಾಕ್ ಮಾಡದೆ ಇರೋ ಬೈಕ್ ಕದಿಯೋದು, ನಿಂತಿರೋ ಗಾಡಿಯಲ್ಲಿ ಪೆಟ್ರೋಲ್ ಕದಿಯೋದು, ಮೊದಲು ಆ ಚಿಲ್ಲರೆ ಕೆಲಸ ಬಿಡ್ರಿ ಸರಿನಾ? ಈ ಜಾಗದಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತ ಯಾರೋ ಪಬ್ಲಿಕ್ ಫೋನ್ ಮಾಡಿದ್ರು. ನಮ್ಮ ಇನ್ನೊಂದ್ಸಲಿ ಕಾಣಿಸ್ಕೊಂಡ್ರೆ ಮೇಲೆ ಕೆಳಗೆ ಕುಯ್ದಾಕ್ಬಿಡ್ತೀನಿ. ನಾನು ಆ ಹುಡುಗರನ್ನ ಚೈಲ್ಡ್ಗಳು ಅನ್ಕೊಂಡಿದ್ದೆ. ಆದ್ರೆ ಏನೋ ಮಗ, ನಮ್ಮ ಹುಡುಗಂಗೆಲ್ಲೋ ಕುಯ್ತೀನಿ ಅಂದಂತೆ ನೀನ್ ಕುಯ್ಯೋದಲ್ಲ, ನಾನಿವಾಗ ನಿನ್ಗೆ ಬಿಚ್ಚೋ ಪ್ಯಾಂಟು. ಆಟದಲ್ಲಿ ನಾನು ಸೋಲ್ಬೋದು, ಆದರೆ ಸೋಲನ್ನು ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಹಾಗೆ ಗೆದ್ದವನು ಸುಮ್ಮನೆ ಬಿಡಲ್ಲ, ಯಾಕಂದರೆ ನನ್ನ ಲೈಫ್ಗೆ ನಾನೇ ರಾಜ. ಯಾರೇ ಒಬ್ಬ ರಾಜ ಆಗಬೇಕಾದ್ರೆ ಅವನ ಕೈ ಮತ್ತು ಕತ್ತಿ ರಕ್ತದಿಂದ ಕಲೆ ಆಗಿರಲೇಬೇಕು. ಎಲ್ರಿಗೂ ಗೊತ್ತಾಗಲಿ ಅಂತ ನಿನ್ನ ನಣೆ ಮೇಲೆ ನೀನೇ ಗಂಡಸು ಅಂತ ಬರ್ಕೊಳ್ಳೋ ಪ್ರಯತ್ನ ಮಾಡಿದ್ಯಾ? ಚಾಪೀಸಲ್ಲಿ ಬರೆದಿದ್ರೆ ಡಸ್ಟರ್ ತಗೊಂಡು ಒರೆಸ್ಕೋ, ಪೆನ್ಸಿಲಲ್ಲಿ ಬರೆದಿದ್ರೆ ರಬ್ಬರ್ ತಗೊಂಡು ಅಳಿಸ್ಕೋ. ಯಾಕಂದರೆ ನಿನ್ನ ನಣೆ ಮೇಲೆ ನಾನು ಹೊಸ್ದಾಗಿ ಬರಿತಾ ಇದ್ದೀನಿ ಗಾಂಡು ಅಂತ. ಇದನ್ನೆಲ್ಲ ನೋಡಿದ್ರೆ ಯಾರೋ ಒಬ್ಬ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಿಲ್ಲ. ಒಂದು ಸಣ್ಣ ಕಿಡಿಯಿಂದ ಬೆಂಕಿ ಹಚ್ಚಿಸ್ಬೋದು, ಆದರೆ ಒಂದು ಹನಿ ನೀರಿಂದ ಬೆಂಕಿ ಆರ್ಸೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಬೆಂಕಿ ನೋಡಿ ಓಡೋಗೋದಕ್ಕೆ ಅವನು ನರಿಯಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಅದೇ ಬೆಂಕಿ ಮೇಲೆ ಆರೋ ಕಡಕ್ ಓರಿ ಅವನು. ನಿನಗೆ ನಾನು ಹುಚ್ಚೋ ಇದೆ, ಇದಕ್ಕೆ ಇದು ಆ ಹುಚ್ಚನ್ಗೆ. ಏನು ಇದು, ಕೊತ್ತಂಬರಿ ಕಟ್ ಮಾಡೋ ಚಾಕು ತಗೊಂಡ್ಬಿಟ್ಟಿದ್ಯಾ? ಸುಮ್ಮನೆ ಬಿಡಲ್ಲ ಅವನ್ನ, ಚುಚ್ಚೆ ಚುಸ್ತೀನಿ. ಇಲ್ಲಿವರೆಗೂ 4 ಮರ್ಡರ್ ಕೇಸ್ ಪತ್ತೆ ಆಗಿದೆ, ಆದರೆ ಯಾರು ಮಾಡಿದ್ದು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಇಟ್ಸ್ ಫುಲ್ಲಿ ಸಸ್ಪೆನ್ಸ್. ನಾವು ಸತ್ತಮೇಲೆ ನಮ್ಮನ್ನು ಒಪ್ಕೊಂಡು ಹೋಗಕ್ಕಷ್ಟೇ ಅಲ್ಲ, ನಾವು ಬದುಕಿರುವಾಗ ನಮ್ಮನ್ನು ಎತ್ತಿ ಮೆರೆಸೋದಕ್ಕೆ 4 ಜನ ಬೇಕು. ನಮ್ಮ ದುಶ್ಮನ್ಗಳ ಜೊತೆ ಫ್ರೆಂಡ್ಶಿಪ್ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ನಮ್ಮ ಜೊತೆ ಇರೋ ಫ್ರೆಂಡ್ಸ್ಗಳನ್ನ ದುಶ್ಮನ್ಗಳಾಗಿ ಮಾಡಿಕೊಳ್ಳೇಬಾರ್ದು. ಯಾಕಂದರೆ ಇವತ್ತು ನಮ್ಮ ಬರ್ತ್ಡೇ ಕೇಕ್ ಕಟ್ ಮಾಡಿಸ್ದವ್ರೆ ನಾಳೆ ಕತ್ತಲ್ಲಿ ನಮ್ಮ ಕತ್ತನೇ ಕಟ್ ಮಾಡಿಬಿಡ್ತಾರೆ. ಏನು ಮಾಮು ಟೂಲ್ಸ್ ಎಲ್ಲ ತೆಗಿತಾವನೆ, ಹೇಳ ಅವನಿಗೆ ಮಚ್ಚ ನೋಡಿದ ತಕ್ಷಣ ಮಂಚದ ಕಡೆ ಬಚ್ಚಿಟ್ಕೊಳಕ್ಕೆ ನಾವು ಬಚ್ಚ ನನ್ನ ಮಕ್ಕಳಲ್ಲ ಅಂತ ಗೊತ್ತು ತಾನೆ. ಬಂದರೆ ಹೆಂಗೆ ಬರ್ತೀವಿ, ನಿಂತರೆ ಹೆಂಗೆ ನಿಲ್ತೀವಿ ಅಂತ. ಅವನು ಕಾಲಲ್ಲಿ ತೋರಿಸಿರೋ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾನೆ, ಅದೇ ಅವನಿಗೇನಾದ್ರು ತಲೆ ಕೆಟ್ಟರೆ. ಕೈಯಲ್ಲಿ ಚಾಕು ಹಿಡಿದ್ರೆ ಯಾರನ್ನು ಬೇಕಾದ್ರೂ ಚುಚ್ಚುತ್ತೀನಿ ಅಂದೆಲ್ಲ, ಚಾಕು ಬೀಳದೆ ಇರೋ ಗಟ್ಟಿಯಾಗಿರ್ಕೊ. ನಾನು ಚಾಕು ಚೂರು ಲಾಂಗ್ ಮಚ್ಚಿಗೆಲ್ಲ ಹೆದ್ರದೇ ಇಲ್ಲ, ಯಾಕಂದ್ರೆ ಯಾಕಂದ್ರೆ ನಾನ್ ಯಾರು ಗೊತ್ತಾ? ನಿಮ್ಗೆ ಯಾಕೆ ಆಗಾಗ ಜನರೆಲ್ಲ ಹೊಡಿತಾ ಇರ್ತಾರೆ, ಯಾಕೆ ಹಣ್ಣಿಲ್ ಗಾಯ ಆಗಿ ರಕ್ತ ಬರ್ತಾ ಇರುತ್ತೆ? ಹಾಗಾದ್ರೆ ನೀವು ಒಳ್ಳೆಯವ್ರ ಕೆಟ್ಟವ್ರ? ವಿ ಆರ್ ಆಸ್ಕಿಂಗ್ ರೈಟ್ ಕ್ವೆಶನ್ ಟು ರಾಂಗ್ ಪರ್ಸನ್. ಎಷ್ಟೇ ಒಳ್ಳೆಯವನಾದ್ರೂ ಅವನಿಗೂ ಬ್ಯಾಡ್ ಟೈಮ್ ಅಂತ ಬರುತ್ತೆ, ಆಗ ಅವನು
ಬ್ಯಾಡ್ ಬಾಯ್ ಆಗ್ತಾನೆ. ಬಾವಾ, ಯಾವುದೋ ಒಂದು ಕೇಸ್ ಸಾಲ್ವ್ ಆಗಿಲ್ಲ ಅಂತ ಇಡೀ ಕೇಸ್ನೇ ಕ್ಲೋಸ್ ಮಾಡಬಾರ್ದು, ಇನ್ನೂ ಕ್ಲೋಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ರೇ, ಆ ಹುಚ್ಚನ ಹೆಸರೇನ್ರಿ? ಅವನು ಒಂಥರ ವಿಚಿತ್ರವಾದ ಮನುಷ್ಯ. ಅವನೊಬ್ಬ ಹುಚ್ಚನ ರೂಪದಲ್ಲಿರೋ ರಾಕ್ಷಸ. ಅಕ್ಕ ತಂಗಿಯರ ಮಧ್ಯೆ ಹುಟ್ಟಿರೋನಿಗೆ ಮಾತ್ರ ಗೊತ್ತು ಒಂದು ಹೆಣ್ಣಿನ ಕಷ್ಟ ಏನು ಅಂತ. ಯಾರು ನೋಡ್ ಫಿಗರ್ ಅಂತ ಇದ್ದೀರಾ? ಇನ್ಮೇಲಿಂದ ಅವ್ರು ನಮ್ಮಮ್ಮ.